ಯಮಧರ್ಮ, ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿ ಅಲ್ಲ ಯಾವುದಾದ್ರೂ ಹಂದಿ ಅಟ್ಟಿಸಿಕೊಂಡು ಬರುತ್ತದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಇಲ್ಲಿದೆ ಇಲ್ಲ ಬಟ್ಟೆಗಳು, ಇದನ್ನ ಹಾಕಿಕೊಂಡು ಬಿಡೋಣ. ಅಂದರೆ ಕಳ್ಳತನ ಮಾಡುವುದೇ ಧರ್ಮ, ಯಮ ಧರ್ಮ. ನನ್ನ ಕರ್ಮ, ನೀವಿಲ್ಲೇ ಇರಿ, ನಾನು ತೆಗೆಯುತ್ತೇನೆ. ಮೂರ್ಖರ ಸಹವಾಸ. ನೀವೇ ಸಕ ಮೂರ್ಖರು. ಸೆಟು ಇದ್ನಿಟ್ಕೊಂಡು 1,000 ರೂಪಾಯಿ ಕೊಡು. ಅರೇ ಆಗ್ಲೇ ಹೇಳಿಲ್ಲ ನಿನಗೆ ನಮ್ದಕ್ಕೆ 500 ರೂಪಾಯಿ ಕೊಡ್ತದೆ? ಹಂಗನ್ಬೇಡ ಸೆಟು, ತುಂಬಾ ಕಷ್ಟದಲ್ಲಿದ್ದೀನಿ ಸೆಟು. ಈಗ ನಿಮ್ದಕ್ಕೆ ಕಷ್ಟ ಕೊಟ್ಟ ಮೇಲೆ ನಮ್ದಕ್ಕೆ ಕಷ್ಟ ಗೊತ್ತಾ? ಇಲ್ಲ ಸೆಟು, ತುಂಬಾ ಕಷ್ಟದಲ್ಲಿದ್ದೀನಿ. ಇಲ್ಲ ಇಲ್ಲ, ಹೋಗು ಹೋಗು. ಇಲ್ಲ ಸೆಟು, ಸೆಟು ಕೊಟ್ಬಿಡು ಸೆಟು, ಕೊಟ್ಬಿಡ್ತೀನಿ, ಬೇಗ ತಿಳ್ಸಿ ಸೆಟು. ಕೈ ಮುಗಿದಿನ ಸೆಟು. ಇಷ್ಟೊಂದು ಬೆಲೆ ಯಮಧರ್ಮ, 1 ನಿಮಿಷ ಹೋಗಿ ಬರ್ತೀನಿ. ಎಲ್ಲಿಗೆ? ಬಂದು ಹೇಳ್ತೇನೆ. ಧರ್ಮ, ಯಮ ಧರ್ಮ, ಧರ್ಮ, ಯಮ ಧರ್ಮ, ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ? ನಮಗೆ ಪೋಸ ಇಲ್ಲ, ಸಣ್ಣ ಡೋಸ್. ನೆನೆಸ್ತಾರೆ ಸೀಟು. ನಮಗೆ ಸ್ವಲ್ಪ ಹಣ ಬೇಕಿತ್ತು. ನಿಮ್ದಕ್ಕೆ ಏನ್ ತಂದಿದ್ವಿ? ಇದು ಉಮಾ ಗೋಲ್ಡ್ ಅಲ್ಲ ಸೇಟು. ಚಿತ್ರಗುಪ್ತರೆ, ಯಾರು ಆ ಉಮಾ? ನೀನ್ ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಇದು ಉಮಾ ಗೋಲ್ಡ್ ಅಲ್ಲ ಅಂತ ನಮ್ದಕ್ಕೆ ಪರೀಕ್ಷೆ ಮಾಡ್ಬೇಕು. ಮಾಡಿ ಮಾಡಿ. ಅರೆ ಗೋವಿಂದ ಸ್ವಾಮಿ ಸಾಬ್, ಅವ್ರ ಆಂಟಿ ಹೋದೋ ಕೂಲ್ ಡ್ರಿಂಕ್ಸ್ ಲೇಕೆ ಅವ್, ಅವ್ರೆ ಹಮಾಲಿಕೋ ಏ ಗಿಲಾಸ್ ಪಾನಿ ಲೇಕೆ ಅವ್. ಚಿತ್ರಗುಪ್ತರೆ, ಇದೇನಿದು? ಇದು ಅಲ್ಲಾಡಿಸಲು ಕೊಟ್ಟಿದ್ದಾರೆ, ಚೆನ್ನಾಗಿ ಅಲ್ಲಾಡಿಸಿ ಕುಡಿಯಿರಿ. ಓ, ಕುಡಿಯುವ ನೀರಿನಲ್ಲಿ ಅಲ್ಲಾಡಿಸುವುದು ಎಂದು ಹೇಳುತ್ತಾರಲ್ಲ, ಅದು ಇದೆಯೋ? ಹೌದು ಹೌದು. ನೀನ್ ಅಲ್ಲಾಡಿಸ್ಕೊಂಡು ಕುಡಿಯೋದಿರ್ಲಿ, ಮೊದಲು ನನ್ನ ದುಡ್ಡು ಬಿಸಾಕು, ಹೋಗ್ಬೇಕು. ಕೊಡಲೆ. ನಿಮ್ದಕ್ಕೆ ಎಷ್ಟು ಹಣ ಬೇಕು? ಹಣ? ಹೌದೇ, ಇಲ್ಲಿ ಮೋಸಗಾರರು ಜಾಸ್ತಿ, ಒಳಗೆ ಹೋಗೋಣವೆ ಬನ್ನಿ. ಚಿತ್ರಗುಪ್ತರೆ, ನಮ್ಮ ವಾಹನವೆಲ್ಲಿ? ಟ್ಯಾಕ್ಸಿ. ಚಿತ್ರಗುಪ್ತರೆ, ಆ ರಂಭಾ ಊರ್ವಶಿ ಮೇನಕೆಯರನ್ನು ಎಲ್ಲಿ ಅಂತ ಹುಡುಕುವುದು? ಅಯ್ಯೋ, ಆ ನಿರ್ದೇಶಕ ನಮ್ಮ ಕೈಗೆ ಸಿಕ್ಕಿದರೆ ತಾನೆ ಈ ರಂಭೆ ಊರ್ವಶಿ ಮೇನಕೆಯರು ಸಿಗುವುದು. ರಂಭೆ ಊರ್ವಶಿ ಮೇನಕೆಯರು ಬೇಕಾ? ತೋರಿಸುವಯ್ಯ. ಅವರೆಲ್ಲಿದ್ದಾರೆ ನಮಗೆ ಗೊತ್ತೋ? ನಿಮಗೆ ಗೊತ್ತಾ? ಹೌದು, ಅಲ್ಲಿಗೆ ಪಾಸ್ ತಗೊಂಡೋಗ್ಬೇಕು. ಚಿಲ್ಲರೆ ಚಿಲ್ಲರೆ ಇದ್ರ ಪಾಸ? ಪಾಸ? ಅಯ್ಯೋ, ಯಮಲೋಕಕ್ಕೋಕೆ ಪಾಸ್ ತಗೊಂಡೋಗ್ಬೇಕು? ಸುಮ್ಮನೆ ಗಾನಗಳಾಗ್ಬಿಡಪ್ಪ, ಬಿಚ್ಚು. ಚಿತ್ರಗುಪ್ತರೆ, ನಮ್ಮ ಲೋಕಕ್ಕೆ ಹೋಗಲು ಪಾಸ್ ಬೇಕೆ? ಆಯ್ತು, ಕೊಡೋಣ. ಚಿಲ್ಲರೆ ಕಾಸು ಬಿಚ್ಚಕ್ಕಲ್ಲ. ಸಾಯಂಕಾಲ 7:00 ರೂಮಲ್ಲೇ ಇರಿ, ನಾನು ಬಂದ್ಬಿಡ್ತೀನಿ. ಮಿಸ್ ಮಾಡ್ಬಿಡ್ರಪ್ಪ, ನಾನು ಬರಲ್ಲ. ಪಾಸ್ ಮರಿಯಬೇಡ. ನಮ್ಮ ತಾಯಿ ಮರೆಯಲ್ಲ. ದಾನ, ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಯಾವುದು? ಸಮಾಧಾನ. ಇದೇ ರೂಮು. ಚಿತ್ರಗುಪ್ತರೆ, ಯಮ ಧರ್ಮ ಬಂದಿರುವುದಾಗಿ ತಿಳಿಸಿ ರಂಭಾ ಮೇಲಕ್ಕೆ ಊರ್ವಶಿಯರನ್ನು ಕರೆದು ತರುವ. ಅವರ ಬಳಿಗೂ ಪಾಸ ತಗೊಂಡು ಹೋಗು. ಧರ್ಮ, ಯಮ ಧರ್ಮ. ಏನು ಸೀಮೇಲಿ ಇಲ್ಲದ ಗಂಡಸ್ತರ ಆಡ್ತೀಯ? ಯಾವೂರು? ಯಮಪುರಿ. ಓ, ಆ ಪುಂಗನೂರು ಪಕ್ಕನ? ಮಂಗನೂರು ಪಕ್ಕ. ಧರ್ಮ, ಯಮ ಧರ್ಮ. ಅದಕ್ಕೆ ಕಣ್ಣು ಹೊಡೆದಿತ್ತು. ಧರ್ಮ, ಯಮ ಧರ್ಮ. ಧರ್ಮ, ಚಿತ್ರಗುಪ್ತರೇ, ಏನಾಯ್ತು?
ಚಿತ್ರಗುಪ್ತರೇ ಚಿತ್ರಗುಪ್ತರೇ, ಅಯ್ಯೋ ಏನಿದು ನಿಮ್ಮ ಅವತಾರ? ರಂಬೆ ಊರ್ವಶಿ ಮೇನಕೇರಲ್ಲಿ ಪ್ರಭು, ಈ ಲೋಕದಲ್ಲಿ ಇವರೇ ರಂಬೆ ಊರ್ವಶಿ ಮೇನಕೇರಂತೆ. ನನಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಹೇಳಿ ಬಟ್ಟೆನೆಲ್ಲ ಬಿಚ್ಚಿ ನಗ್ನ ಸುಂದರನ್ನಾಗಿ ಮಾಡಿದ್ದಾರೆ. ಓ ನಿಮ್ಮ ಕರ್ಮ, ನಿಮ್ಮ ಕರ್ಮ. ಇಲ್ಲಿ ಕೊಡಿ, ತೆಗೆದುಕೊಳ್ಳಿ ನಿಮ್ಮನ್ನು. ಚಿತ್ರಗುಪ್ತರೇ, ಏನಿದು ವಿಚಿತ್ರವಾದ ಶಬ್ದ? ಯಾವುದು ಅಪಾಯದ ಮುನ್ಸೂಚನೆ? ಹೌದೇ, ತಳಾಂಗು ತಲೀನ ತೋಂ, 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 ಧಿತ್ತಳಾಂಗು ಧಿತ್ತಳಾಂಗು ಧಿತ್ತಳಾಂಗು. ಇಡೀ ರಾವಣ್ಣ ಧರ್ಮ. ಯಮ ಅರೆಸ್ಟ್ ಆಗ್ಬಿಟ್ನ, ಅದು ಮರ್ಡರ್ ಕೇಸಲ್ಲಿ. ಓ ಮೈ ಗಾಡ್, ಇದು ಸಾಧಾರಣ ಕೇಸ್ ಅಲ್ಲಪ್ಪ. ಅದೇನಾದ್ರೂ ಪರವಾಗಿಲ್ಲ, ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ದು ಅಲ್ವೇನೆ? ಹೌದು ಸರ್, ಹೇಗಾದ್ರೂ ಬಿಡಿಸ್ಕೊಂಡು ಬರ್ಲೇಬೇಕು. ತಕ್ಕದಿಮಿತ್ತೋಂ, ಸೂಳೆ ಮನೆಯಲ್ಲಿ ಇದ್ದಿದ್ದಲ್ಲದೆ ಮರ್ಡರ್ ಕೇಸ್ ಬೇರೆನಾ? ಯಾಕೆ ಯಾಕೆ ನಗ್ತಾ ಇರ್ಲಿಲ್ಲ ಅದಕ್ಕೆ ನಾನ್ ನಕ್ಕಿದ್ ಯಾಕೆ ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ನಗ್ತೆ? ನೀವ್ ಬೇಜಾರ್ ಮಾಡ್ಕೋಬಾರ್ದು ಅಂತ ನಗ್ದೆ. ತಳ ಹಂಗು ತಕ್ಕದಿಮಿತ್ತೋಂ. ನಿನ್ ಹೆಸರೇನು? ಧರ್ಮ, ಯಮ ಧರ್ಮ. ಧರ್ಮ, ಯಮ ಧರ್ಮ. ಯಾವೂರ? ಯಮಪುರಿ. ಯಾವ ಸತ್ತಿದ್ರೆ ಹೋಗುತ್ತಾ? ಬಸ್ಸು ಹತ್ತಿದರೆ ಹೋಗುವುದಿಲ್ಲ, ಬಸ್ಸಿನ ಚಕ್ರದಡಿ ಬಿದ್ದರೆ ನೇರ ನಮ್ಮ ಊರಿಗೆ ಬಂದು ಬಿಡುತ್ತೀಯ. ನಾನ್ ಯಾರ್ ಗೊತ್ತಾ? ತಳಾಂಗ ತಗತೀನಿ ತೋಂ. ತಮ್ಮಯ್ಯ ಆಪರೇಷನ್ ನಂಬರ್ 1, ಲಾಟಿ ಇಕ್ಕಿದ್ರೆ ಬೋಟಿ ಆಚೆ ಬಂದ್ಬಿಡುತ್ತೆ. ಆಪರೇಷನ್ ನಂಬರ್ 2, ಹಗ್ಗ ಹಗ್ಗ ಹಾಕ್ತೀನಿ, ಹಗ್ಗ ಹಾಕಿದ್ರೆ ಹಂಗೆ ಕುಕ್ಕೋಗ್ಬಿಡ್ತೀಯ. ಆಪರೇಷನ್ ನಂಬರ್ 3, ಲಾಳ ಲಾಳ ಹಾಕ್ತೀನಿ, ಲಾಳ ಹಾಕಿದ್ರೆ ಬೇತಾಳುತ್ತೀಯ. ಆಪರೇಷನ್ ನಂಬರ್ 4, ಬಾಂಬೆ 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 ಕಟ್ಟ ಹಾಕಿಸ್ತೇನೆ. ತಳಾಂಗ ತಗದಿನಿ ತೋಂ. ಮಿಸ್ಟರ್, ತಳಾಂಗ ತದಿಗಿಡ ತೋಂ, ಅದು ಏನಾಯಿತು ಗೊತ್ತೇ? ಆಪರೇಷನ್ ನಂಬರ್ 1. ಏನು, ನೀವು ಆ ನಿರ್ದೇಶಕನ ಜೊತೆ ಸೇರಿ ಆಟವನ್ನು ಆಡುತ್ತಿರುವಿರಾ? ಶತಮಾನಗಳಿಂದು ಅದೇ ಬ್ರಹ್ಮ ವಿಷ್ಣು ಮಹೇಶ್ವರನ ಮುಂದೆ ಕುಂದು ಕುಂದು ಸಾಕಾಗೋಗಿದೆ. ಇನ್ನು ಸೃಷ್ಟಿ ಸರ್ವನಾಶ ಆಗೋವರೆಗೂ ಕುಣಿತಾನೆ ಇರ್ಬೇಕು. ಸೃಷ್ಟಿ ಸರ್ವನಾಶ ಆಗೋ ಹಾಗಿಲ್ಲ, ನಾವು ಅವ್ರ ಮುಂದೆ ಕುಣಿಯೋದು ತಪ್ಪೋದಿಲ್ಲ. ಕೊನೆಗೆ ನಮ್ಮ ಜೀವನ ನಿಂತ ನೀರಿನ ಕೊಡದಾಗುತ್ತೆ, ಅದು ನಮ್ಗೆ ಇಷ್ಟ ಇಲ್ಲ. ನೋಡು, ನಾವು ಆ ಶಿವರಾಜ್ ಕುಮಾರ್ ಜೊತೆ ಹೀರೋಯಿನ್ ಗಳಾಗಿ ಆಕ್ಟ್ ಮಾಡಿದ್ವಿ ಗೊತ್ತಾ? ಮ್ಯಾನೇಜರ್, ರೇಪು ಶೂಟಿಂಗ್ ಇದ್ರ? ರೇಪು ಆ ಶಾರುಖ್ ಖಾನ್ ಜೊತೆ ಶೂಟಿಂಗ್ ಉಂದಿ. ಇವಳು ನಾಳೆ ಶಾರುಖ್ ಖಾನ್, ನಾನು ರಜನಿಕಾಂತ್, ಇವಳು ಮೆಗಾಸ್ಟಾರ್ ಚಿರಂಜೀವಿ ಜೊತೆನಲ್ಲಿ ಆಕ್ಟ್ ಮಾಡ್ತಿದ್ದಾಳೆ. ಇಂಥ ಕಲರ್ಫುಲ್ ಜೀವನ ಬಿಟ್ಟು ಮತ್ತೆ ಬ್ಲಾಕ್ ಅಂಡ್ ವೈಟ್ ಜೀವನಕ್ಕೆ ಬಾ ಅಂತ ಹೇಳ್ತಿರಲ್ಲ, ಇದು ಸರಿನಾ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಯಮರಾಜ. ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯನ್ನು ಕೆಡಿಸಿವೆ. ನನಗೆಲ್ಲ ಅರ್ಥವಾಗುತ್ತದೆ.
ಈ ಕ್ಷಣವೇ ನೀವೆಲ್ಲ ನನ್ನ ಜೊತೆಯಲ್ಲಿ ಬರಡಲು ಹನುವಾಗಿ ಈಗಲಾದರೂ ನಾವು ಮಾಡಿರುವ ತಪ್ಪಿಗೆ ಆ ಸ್ವಯಂಭುವಿನಲ್ಲಿ ಈ ಕ್ಷಮೆಯನ್ನು ಯಾಚಿಸೋಣ. ನಿಮಗೆ ಕೇವಲ 2 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತೇನೆ. ಎಚ್ಚರ, ನಾನಿನ್ನು ಬರುತ್ತೇನೆ. ಹಲೋ, ಹಾ ಡೈರೆಕ್ಟ್ರಾ? ಹಾ ಹೇಳಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಐ ಕ್ಯಾನ್ ಡೀಲ್ ಇಟ್. ಓಕೆ, ಯು ಕೆನಾಟ್ ಡೀಲ್ ಮೀ. ಏಕೆ ಹಾಗೆ ಗಾಬರಿಯಿಂದ ನೋಡ್ತಿರುವೆ? ನನಗೆ ಇಂಗ್ಲಿಷ್ ಭಾಷೆ ಹೇಗೆ ತಿಳಿಯುತ್ತದೆ ಎಂದು? ಇದು ಕರ್ನಾಟಕ, ಅಷ್ಟು ತಿಳಿಯದೇ ಇದ್ದರೆ ಇಲ್ಲಿ ಬದುಕಲು ಬಿಡುತ್ತಾರೆ. ಅದು ಸರಿ. ಸರಿಯೋ ತಪ್ಪೋ, ಚಿತ್ರಗುಪ್ತನಲ್ಲಿ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನೀವೆಲ್ಲ ಭೂಲೋಕಕ್ಕೆ ಬಂದು ಸುಳ್ಳಿಗೆ ಬಲಿಯಾಗಿದ್ದೀರಿ. ನನ್ನ ಮಾತು ಕೇಳಿ ಯಮರಾಜ. ನಾನು ಯಾರ ಮಾತನ್ನು ಕೇಳಲು ಸಿದ್ಧನಾಗಿಲ್ಲ. ಈಗಿಂದೀಗಲೇ ಚಿತ್ರಗುಪ್ತನಲ್ಲಿಗೆ ಕರೆದೊಯ್ಯಿರಿ. ಇಲ್ಲವಾದರೆ ಯಮನು ಕೋಪದಿಂದ ಶಾಪ ಕೊಟ್ರೆ ಸುಮ್ಮನೆ ಚಿತ್ರಗುಪ್ತನಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ. ನೀವೆಷ್ಟು ಲೊಚ್ಚಗುಟ್ಟಿದ್ರು ಅಷ್ಟೇ, ನನ್ನ ನಿರ್ಧಾರವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬನ್ನಿ, ತೋರಿಸ್ತೀವಿ. ಅಣ್ಣಂಗೆ ನೀವ್ ಈ ರೀತಿ ಸೀರೆ ಉಟ್ಕೊಂಡು ಓಡಾಡೋದು ಇಷ್ಟ ಇಲ್ವಂತೆ. ಮಿಡಿ ಫ್ರಾಕ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಮಿಡಿ ಫ್ರಾಕ್ ಕೊಟ್ಟು ಬಂದ್ವಿ. ಅವ್ರಿಗೇನ್ ಹೇಳೋದು? ಡೈರೆಕ್ಟರ್ ನಿಮ್ಗೆ ಹೇಳೋಣ ಅಂತ ಬಂದಿದ್ವಿ. ಕಟೆ ಸೂಪರ್ ಅಮ್ಮ, ಸೂಪರ್ ಲೇ ಮಚ್ಚಿ, ಈ ಶಾರ್ಟ್ ಆಗಿತ್ತು ಹೇಳೋ. ಸೂಪರ್ ಗುರುವೆ, ಒಂದೊಂದ್ ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣೋ ಈ ತರ ಆರ್ಟಿಸ್ಟ್ ಕನ್ನಡದಲ್ಲಿ ಬೇರೆ ಯಾರು? ಓಕೆ ನೆಕ್ಸ್ಟ್. ಈ ಸಿಜಿಗೂ ಒಂದ್ಸರಿ ಹೇಳಿದ್ರೆ ಒಂದೇ ಸರಿ ಹೇಳ್ದಂಗೆ. ಸೂಪರ್ ಅಮ್ಮ ಸೂಪರ್, ಹೆಂಗಿತ್ತ ಮಚ್ಚೆ? ನೀವ್ ಹೇಳಿದ್ರಲ್ಲ ಹಂಗೆ. ಯಮಧರ್ಮ, ಯಮಧರ್ಮ, ನರಾಧಮ, ನನ್ನ ಬಗ್ಗೆ ಚಿತ್ರ ಮಾಡುವ ಆಸೆ ಹುಟ್ಟಿಸಿ ಅದೇ ನೆಪದಲ್ಲಿ ರಮ್ಯ ಊರ್ವಶಿಯರನ್ನು, ಅದನ್ನು ನೆನೆಸಿಕೊಂಡರೆ ಮೈಗೆ ಅಗ್ನಿ ಸ್ಪರ್ಶ ಮಾಡಿದಂತಾಗುತ್ತದೆ. ಸಿನಿಮಾ ತಾನೆಯಮ್ಮ, ಮಾಡಿದ್ರಾಯ್ತು, ಇನ್ನು ಬೇಗನ್ ಟೈಮ್ ಇದೆಯಲ್ಲ. ಅದಾವುದು ನಮಗೆ ಬೇಕಾಗಿಲ್ಲ, ಈಗಿಂದೀಗಲೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ನನ್ನ ಮಾತು ಕೇಳಮ್ಮ, ನಂದು ಯಾವುದೋ ಒಂದು ಕೆಲಸ ಇದೆ, ಹೋದ್ರೆ ನಾನೇ ಸ್ವತಃ ಬರ್ತೀನಿ, ಇಲ್ಲದ್ರೆ ನಂಗೆ ಬಹಳ ತೊಂದರೆ ಆಗುತ್ತೆ. ನಿನ್ನ ತೊಂದರೆಗಳು ಇದ್ದದ್ದೇ, ಈ ಕ್ಷಣವೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ಹೋಗಲಿ ಬಿಡು ಯಮರಾಜ, ಏನೋ ಅರಿಯದೆ ತಪ್ಪು ಮಾಡಿದ್ದಾನೆ. ನೀನು ಇವರ ಮೋಡಿಗೆ ಮರಳಾಗಿರುವೆಯ? ನಾನು ಯಾರ ಮಾತನ್ನು ಕೇಳಲು ಸಿದ್ಧನಿಲ್ಲ, ಎಲ್ಲರೂ ನನ್ನ ಲೋಕಕ್ಕೆ ಹೊರಡಲು ಸಿದ್ಧರಾಗಿ. ಯಮ, ಒಂದೇ ಒಂದ್ ಸಾರಿ ನನ್ನ ತಾಯಿ ನೋಡ್ಕೊಂಡ್ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಓಹೋ, ಮತ್ತೆ ನೀನು ತಿರುಗಿ ಬರುತ್ತೀಯಾ ಎಂಬುದು ಯಾವ ನಂಬಿಕೆ? ನಿನ್ನಣೆಗೂ ನಾನು ಬಂದೇ ಬರ್ತೀನಿ ಅಮ್ಮ. ಅವರಿಲ್ಲದೆ ನಾವು ಶೂಟಿಂಗ್ ಮಾಡೋ ಹಾಗೆ ಇಲ್ಲ. ಅವರು ಬಂದೇ ಬರ್ತಾರೆ ಅಮ್ಮ. ನಿನಗಾಗಿ ಅರ್ಧ ದಿನ ಕಾಯುತ್ತೇವೆ. ಬರಲು ತಪ್ಪಿಸಿದರೆ ನಿನಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಕರೆದೊಯ್ಯಬೇಕಾಗುತ್ತದೆ. ಎಚ್ಚರ. ನಾನು ಖಂಡಿತ ಬಂದೇ ಬರ್ತೀನಿ, ನಿನ್ನ ಮೇಲೆ ಆಣೆ ಇಟ್ಟಿದ್ದೀನಲ್ಲ. ಆದ್ರೆ ನಾನು ಬರೋ ತನಕ ನೀವು ಯಾರೂ ಭೂಲೋಕ ಬಿಟ್ಟು ಹೋಗೋದಿಲ್ಲ ಅಂತ ನನಗೆ ಭಾಷೆ ಕೊಡಿ. ಆಗಲಿ, ನೀನು ಬರುವ ತನಕ ನಾವು ಈ ಭೂಲೋಕವನ್ನು ಬಿಟ್ಟು ತೆರಳುವುದಿಲ್ಲ. ಥ್ಯಾಂಕ್ ಯು ಯಮ. ಲೆಟ್ ಮೀ ಸೀ. ಗುರುವೇ, ಫಾಲೋ ಮೀ. ಯಮರಾಜ, ನಿರ್ದೇಶಕರು ನಿಮ್ಮ ಹತ್ರ ಮಾತಾಡಿ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಲಾರಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟು. ಈಗ ನಿರ್ದೇಶಕರಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ, ಡಾಕ್ಟರ್ ಏನೂ ಹೇಳ್ತಾ ಇಲ್ಲ. ಡಾಕ್ಟರ್, ನಮ್ಮ ಡೈರೆಕ್ಟರ್ ನೋಡ್ರಿ, ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ನಾವು ಅವ್ರ ಬಗ್ಗೆ ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಮರಾಜ,
ಒಂದು ವೇಳೆ ಆ ನಿರ್ದೇಶಕ ಸತ್ತು ಹೋದರೆ? ಒಳ್ಳೆಯದಾಯ್ತು, ನೇರವಾಗಿ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ. ಅವನೇನೋ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ, ಆದ್ರೆ ನಾವು ಹೋಗುವಾಗಿಲ್ಲವೇ? ಕಾರಣ ಈಗ ತಾನೇ ನೀವು ಭಾಷೆ ಕೊಡಲಿಲ್ಲವೇ? ಅವನು ಬರುವ ತನಕ ನಾವ್ ಯಾರು ಹೋಗುವುದಿಲ್ಲ ಎಂದು. ಹೌದಲ್ಲ, ಎಂತಹ ಅನಾಹುತವಾಯಿತು, ಏನು ಮಾಡುವುದು ಚಿತ್ರಗುಪ್ತರೆ? ಅದಕ್ಕೆ ಹೇಳುವುದು, ಯೋಚನೆ ಮಾಡದೆ ಯಾವ ನಿರ್ಧಾರಕ್ಕೂ ಬರಬಾರದೆಂದು. ಆ ನಿರ್ದೇಶಕ ಉಳಿಯುವ ಲಕ್ಷಣಗಳೇ ನನಗೆ ಕಾಣುತ್ತಿಲ್ಲ. ನಮ್ಮಿಬ್ಬರಿಗೂ ಈ ಲೋಕವೇ ಕಾಯಂ. ಬಾಯಿ ಮುಚ್ಚು, ಪರಮ ಮೂರ್ಖನಂತೆ ಮಾತನಾಡಬೇಡ. ನನಗೇನು ಆ ನಿರ್ದೇಶಕ ಉಳಿದೇ ಉಳಿಯುತ್ತಾನೆಂಬ ನಂಬಿಕೆ ಇದೆ, ಅಲ್ಲವೇ ವೈದ್ಯರೇ? ಇಲ್ಲಿಗೆ ಬರೋರೆಲ್ಲ ನಾವು ಬದುಕ್ತೀವಿ ಅಂತ ಆಸೆ ಇಟ್ಕೊಂಡು ಬರ್ತಾರೆ. ಆದ್ರೆ ಬದುಕೋರು ಯಾರು, ಸಾಯೋರು ಯಾರು, ಯಾರಿಗೂ ಗೊತ್ತಿಲ್ಲ. ಸಾವು ಬದುಕಿನಲ್ಲಿ ಅವ್ರವ್ರ ಹಣೆ ಬರಕ್ಕೆ ಹೊಣೆ ಯಾರು ಅಂತ. ಹೇಗಾದ್ರೂ ಬದುಕಿಸ್ಲೇಬೇಕು. ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ವೈದ್ಯರೇ. ಯಾವ ಸೀಮೆ ಮಾತಾಡ್ತೀರ್ರೆ? ನೋಡ್ರೆ, ಅವ್ರನ್ನ ಬದುಕಿಸೋದು ನನ್ನ ಕೈಯಲ್ಲಿಲ್ರಿ, ಇನ್ನೂ ಸ್ವಲ್ಪ ದಿವಸ ಕಾಯ್ಬೇಕು.